ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ಪೂಜೆ ಆದ ಮೇಲೆ ಒಂದು ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇವತ್ತು ಮುಖ್ಯಮಂತ್ರಿಯವರು ನಾವೆಲ್ಲ ಚಾಮುಂಡಿ ದೇವರಿಗೆ ಪ್ರಾರ್ಥನೆ ಮಾಡಿದ್ವಿ, ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಮಳೆಯಿಂದಾಗಿ ಸ್ವಲ್ಪ ಮಳೆ ಕೊರತೆಯಿಂದ ಕಷ್ಟ ಆಗ್ತಾ ಇದೆ, ಹಿಂಗಾರು ಮಳೆ ಆಗಲೂ ಚೆನ್ನಾಗಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಇವತ್ತು ಇದೊಂದು ಉದ್ಘಾಟನೆ ಮಾಡಿದ್ವಿ. ಇದು ವಿಶ್ವವಿಖ್ಯಾತವಾದ ಒಂದು ದಸರಾ ಹಬ್ಬ, ವಿಜಯದಶಮಿ ಇದರಲ್ಲಿ 9 ದಿವಸ ನವರಾತ್ರಿ ಇವತ್ತು ಪ್ರಾರಂಭವಾಗಿದೆ. ಬಹುಶಃ ಇಡೀ ಪ್ರಪಂಚದಲ್ಲಿ ಇವತ್ತು ದಸರಾ ಫೇಮಸ್ ಆಗಿದೆ. ಅದರಲ್ಲಿಯೂ ಸಮೇತ ತಮ್ಗೆ ಗೊತ್ತಿದೆ ಈ ದೀಪಾಲಂಕಾರ ನಮ್ಮ ಚಾಮುಂಡೇಶ್ವರಿ ಮಾಡಿದ್ದಾರೆ, ಎಲ್ಲ ನಮ್ಮ ಇಂಜಿನಿಯರ್ಗಳು ಚೇರ್ಮನ್ಗಳೆಲ್ಲ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಸಕ ಮಿತ್ರರು ಎಲ್ಲ ಸೇರಿ ಇವತ್ತು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ಎಲ್ಲರಿಗೂ ಒಳ್ಳೆ ಈ 9 ದಿವಸ ನವರಾತ್ರಿ ಆಗಿ ದಸರಾ ಆಗುವ ತನಕ ದೇವರು ಒಳ್ಳೇದು ಮಾಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ. ಈಗ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ದಸರಾ ಆದಮೇಲೂ ಸಮೇತ ಸ್ವಲ್ಪ ದಿವಸ ಮುಂದೆ ಇರಲಿ ಅಂತ ಹೇಳಿದ್ದಾರೆ. 120 ಕಿಲೋಮೀಟ್ರ್ ಇವತ್ತು ಮಾಡಿದ್ದೀವಿ, ತಾವು ನೋಡಿರ್ಬೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಹೌದು ದಸರಾ ಮುಗಿದ ಮೇಲೂ ಕೆಲವು ದಿವಸಗಳಲ್ಲಿ ಇರಬೇಕೆಂಬುದಾಗಿ ಈಗಾಗಲೇ ಮುಖ್ಯಮಂತ್ರಿಯವರು ಆದೇಶ ಕೊಟ್ಟಿದ್ದಾರೆ. ನೋಡಿ ರಾಜ್ಯದಲ್ಲಿ ಏನಾಗಿದೆ, ತಮ್ಗೆ ಗೊತ್ತಿದೆ ಮಳೆ ಅಭಾವ ಇದೆ. ನಾವು ಕಳೆದ ವರ್ಷ ಈ ಸಂದರ್ಭದಲ್ಲಿ ಅಂದರೆ ಸೆಪ್ಟೆಂಬರಲ್ಲಿ 8,000 ಮೆಗಾವಾಟ್ದ ಡಿಮ್ಯಾಂಡ್ ಇದ್ದಿದ್ದು, ಈ ಸತಿ ಸೆಪ್ಟೆಂಬರಲ್ಲಿ ಸುಮಾರು 16,500 ಮೆಗಾವಾಟು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನಾವು ಅದಕ್ಕೆ ರೆಡಿ ಇರಲಿಲ್ಲ, ಯಾಕೆಂದರೆ ಮಳೆಗಾಲದಲ್ಲಿ ನಮ್ಮ ಏನು ಥರ್ಮಲ್ ಪ್ಲಾಂಟ್ಗಳು ಉತ್ಪಾದನೆ ಮಾಡೋದಿಲ್ಲ, ನಾವು ಅದನ್ನು ಸರ್ವೀಸಿಗೆ ಬಿಟ್ಟಿದ್ದೀವಿ. ಮತ್ತು ಇವತ್ತು ಗಾಳಿ ಸಮೇತ ವಿಂಡ್ ಸಮೇತ ಮಳೆ ಇಲ್ಲದೆ ವಿಂಡ್ ಸಮೇತ ಅಭಾವ ಆಗಿತ್ತು, ಅದರಿಂದಾಗಿ ಈ ಕೊರತೆ ಆಗಿದೆ. ಬಹುಶಃ ಕಳೆದ 4 ವರ್ಷಗಳ ಕಾಲ ನಾವು ಹೆಚ್ಚಿಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ರೆ ತೊಂದರೆ ಆಗ್ತಿರಲಿಲ್ಲ. ಈಗ ಅದಕ್ಕಿರೋ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ. ನಿನ್ನೆ ತಾನೇ ಮುಖ್ಯಮಂತ್ರಿಯವರು 5 ಗಂಟೆಗಳ ಕಾಲ ರೈತರಿಗೆ ಸರಿಯಾದ ಕೊಡಬೇಕೆಂಬುದು ಆದೇಶ ಕೊಟ್ಟಿದ್ದಾರೆ. ನಾನು ಸಮೇತ ಎಲ್ಲ ಅಧಿಕಾರಿಗಳು ಹೇಳಿದ್ದೀನಿ 5 ಗಂಟೆಗಳ ಕಾಲ ಕರೆಂಟನ್ನು ವಿದ್ಯುತ್ ಶಕ್ತಿಯನ್ನು ರೈತರಿಗೆ ಕೊಡಬೇಕೆಂಬುದಾಗಿ ಹೇಳಿದೆ. ನೋಡಿ ರೋಡ್ ಶೆಡ್ಡಿಗೂ ನಿಮ್ಗೆ ಗೊತ್ತಿರೋ ಹಂಗೆ ಹೇಳ್ತೀನಿ, ನಮಗೆ 1,500 ಮೆಗಾವಾಟ್ ಕಡಿಮೆ ಇದೆ. ಇವತ್ತು ನಾವು ಅದನ್ನು ಮಾರ್ಕೆಟಿಂದ ಖರೀದಿ ಮಾಡಲಿಕ್ಕೆ ನೋಡ್ತಾ ಇದ್ವಿ, ಆದರೆ ಮಾರ್ಕೆಟಲ್ಲಿ ಸಮೇತ ಅವೈಲಬಿಲಿಟಿ ಇಲ್ಲ. ಅದಕ್ಕೆ ನಾವು ಕ್ರಮ ತಗೊಂಡಿದ್ವಿ. ಸೆಕ್ಷನ್ 11 ಪ್ರಕಾರ ಈಗಾಗಲೇ ನಾವು ಆದೇಶವನ್ನು ಮುಖ್ಯಮಂತ್ರಿಗಳು ಹೊರಡಿಸಿದ್ದಾರೆ. ಯಾರು ಖಾಸಗಿಯಾಗಿ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ಅವರೆಲ್ಲರೂ ಸಮೇತ ಸರ್ಕಾರಕ್ಕೆ ನಮಗೆ ಕೊಡಬೇಕೆಂಬುದಾಗಿ ಆದೇಶ ಕೊಟ್ಟಿದ್ದೀರಿ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪಂಜಾಬ್ ಇರ್ಬೋದು UP ಇರ್ಬೋದು, ಅಲ್ಲಿ ಅವರೊಟ್ಟಿಗೆ ಸಮೇತ ಒಪ್ಪಂದ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಮೊನ್ನೆ ನಾನೇ ಹೋಗಿ ಮತ್ತು ನಮ್ಮ ACS ಗೌರವ್ ಗುಪ್ತ ಅವರು ನಾವು ಹೋಗಿ ಕೇಂದ್ರದ ವಿದ್ಯುತ್ ಸಚಿವರನ್ನ ಮೀಟ್ ಮಾಡಿದ್ದೀವಿ, ಅವರಿಗೆ ಸಮೇತ ಕೇಳ್ಕೊಂಡಿದ್ದೀವಿ, ಕೇಂದ್ರ ಸ್ಥಾವರದಿಂದ ನಮಗೆ ಕೊಡಿ ಎಂಬುದಾಗಿ ಹೇಳ್ತಾ ಇದ್ದೀವಿ. ಮತ್ತು ಮುಂದೆ ಬರುವ ದಿವಸಗಳಲ್ಲಿ ಈ ಥರ ಆಗದಂಥ ಕ್ರಮಗಳನ್ನು ಹೆಚ್ಚಿಗೆ ವಿದ್ಯುತ್ ಉತ್ಪಾದನೆ ಮಾಡುವಂಥ ಕ್ರಮಗಳನ್ನು ಈಗಾಗಲೇ ನಾವು ತಗೊಂಡಿದ್ದೀವಿ. ಬಹುಶಃ ಇದೊಂದು ಶಾರ್ಟ್ ಟರ್ಮ್ ಇದರಲ್ಲಿ ಇದಾಗ್ತದೆ, ಅದಕ್ಕೂ ಸಮೇತ ಈಗಾಗಲೇ ಮುಖ್ಯಮಂತ್ರಿಯವರ ಆದೇಶದ ಮೇಲೆ ನಾವು ಕ್ರಮ ತಗೊಳ್ತೀವಿ.